ಬನ್ನಿ ಇದೀಗ ಒಂದೊಂದಾಗಿ ಸುದ್ದಿಗಳ ವಿವರವನ್ನ ನೋಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲನೇ ದಿನವಾದ ಇಂದು ಗುಜರಾತ್ ಹೊಸ ದಾಖಲೆಯೊಂದನ್ನು ನಿರ್ಮಿಸಿದೆ ಸೂರ್ಯ ನಮಸ್ಕಾರ ಮಾಡೋ ಮೂಲಕ ವಿಶ್ವ ದಾಖಲೆಯನ್ನ ಬರೆದಿದೆ ಗುಜರಾತ್ ಅಂದ್ರೆ ಗುಜರಾತ್ ನಲ್ಲಿರುವಂತಹ ಸರಿಸುಮಾರು ಹದಿನೆಂಟು ಸಾವಿರ ಹಳ್ಳಿಗಳಲ್ಲಿ ಹದಿನೈದು ಲಕ್ಷಕ್ಕೂ ಅಧಿಕ ಜನ ಸೂರ್ಯ ನಮಸ್ಕಾರದಲ್ಲಿ ಪಾಲ್ಗೊಳ್ಳೋ ಮೂಲಕ ಏಕಕಾಲದಲ್ಲಿ ಪಾಲ್ಗೊಳ್ಳೋ ಮೂಲಕ ವಿಶ್ವ ದಾಖಲೆಯನ್ನ ಬರೆದಿದೆ ಗಿನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಈ ಒಂದು ಸೂರ್ಯ ನಮಸ್ಕಾರ ಸಾಮೂಹಿಕ ಸೂರ್ಯ ನಮಸ್ಕಾರ ರೆಕಾರ್ಡ್ ಆಗಿದೆ ಅಥವಾ ದಾಖಲೆಯಾಗಿ ಉಳಿದುಕೊಂಡಿದೆ ಬನ್ನಿ ಹಾಗಾದ್ರೆ ಯಾವ ರೀತಿ ಇತ್ತು ಎಲ್ಲಿ ಈ ಸೂರ್ಯ ನಮಸ್ಕಾರವನ್ನ ಮಾಡಲಾಯಿತು ನೋಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರಂಭದ ಮೊದಲ ದಿನವೇ ಸೂರ್ಯನಿಗೆ ನಮಸ್ಕಾರ ಮಾಡುವ ಮೂಲಕ ವಿಶ್ವ ದಾಖಲೆಯನ್ನ ಗುಜರಾತ್ ರಾಜ್ಯ ನಿರ್ಮಿಸಿದೆ ರಾಜ್ಯದ ನೂರ ಎಂಟು ಐತಿಹಾಸಿಕ ಸ್ಥಳಗಳ ಪೈಕಿ ಐವತ್ತೊಂದು ಸ್ಥಳಗಳಲ್ಲಿ ಸೂರ್ಯ ನಮಸ್ಕಾರ ಮಾಡಲಾಗಿದೆ ಪ್ರಥಮ ಬಾರಿಗೆ ಹದಿನೆಂಟು ಸಾವಿರ ಗ್ರಾಮಗಳಲ್ಲಿ ಹದಿನೈದು ಲಕ್ಷ ಜನರು ಈ ಸೂರ್ಯ ನಮಸ್ಕಾರದಲ್ಲಿ ಪಾಲ್ಗೊಂಡಿದ್ದರು ಇದು ಗಿನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಐತಿಹಾಸಿಕ ದಿನವಾಗಿ ಬದಲಾಗಿದೆ ಐತಿಹಾಸಿಕ ದಿನವಾಗಿ ದಾಖಲಾಗಿದೆ ಕಾರ್ಯಕ್ರಮದಲ್ಲಿ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ರವರು ಕೂಡ ಭಾಗವಹಿಸಿದ್ದರು ಈ ಬಗ್ಗೆ ಮಾತನಾಡಿದ ಅವರು ಮೋಧೇರ ಮಂದಿರದಲ್ಲಿ ಸಾಮೂಹಿಕ ಸೂರ್ಯ ನಮಸ್ಕಾರ ಹಮ್ಮಿಕೊಳ್ಳಲಾಗಿದೆ ಇದಲ್ಲದೆ ಶರ್ಮಿಷ್ಠ ಸರೋವರ ಹಾಗೂ ಹಟಕೇಶ್ವರ ದೇವಸ್ಥಾನದಲ್ಲೂ ಕೂಡ ಸೂರ್ಯ ನಮಸ್ಕಾರ ಮಾಡಲಾಗಿದೆ ಹೊಸ ವರ್ಷದ ಆರಂಭದಲ್ಲೇ ದೇಶದ ಮೊದಲ ವಿಶ್ವ ದಾಖಲೆಯನ್ನ ಗುಜರಾತ್ ಮಾಡಿದೆ ಭಾರತ ಯೋಗ ಪದ್ಧತಿಯಲ್ಲಿ ಸೂರ್ಯ ನಮಸ್ಕಾರ ಉತ್ತಮ ಎಂದು ಹೇಳಿಕೊಂಡಿದೆ ಇದು ಆಧ್ಯಾತ್ಮಿಕತೆಗೆ ಮೂಲಗಳು ಸಹ ಹೌದು ಮೊದೇರ ಗ್ರಾಮವಾಗಿ ನಿರ್ಮಿಸಲಾದ ದೇಶದ ಮೊದಲ ಗ್ರಾಮವಾಗಿದೆ ಎಂದು ಹೇಳಿದ್ದಾರೆ